ಎಲ್ರಿಗೂ ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ಬಕೆಟ್ ದಮ್ ಬಿರಿಯಾನಿ ಅಂತ ಮಾಡಿದ್ದೀನಿ. ತುಂಬ ಸಖತ್ತಾಗಿರುತ್ತೆ, ದಮ್ ಕೊಟ್ಟು ಮಾಡೋದು. ಆದರೆ ತುಂಬ ಈಸಿಯಾಗಿ ತುಂಬ ಟೇಸ್ಟಿಯಾಗಿ ಸಖತ್ತಾಗಿರುತ್ತೆ. ಒಂದ್ಸಲ ನೀವು ಟ್ರೈ ಮಾಡಬೇಕು ನೋಡಿ. ಈ ಥರ ಉದುರುದ್ರಾಗಿ ದಮ್ ಬಿರಿಯಾನಿ ಮಾಡಿದ್ದೀನಿ ಶಾವ್ಗೆಯಿಂದ. ತುಂಬ ಅಂದರೆ ತುಂಬಾ ಸಖತ್ತಾಗಿರುತ್ತೆ. ಇದಕ್ಕೆ ನಾನು ರೋಸ್ಟೆಡು ವರ್ಮಿಸಾಲಿ ಅಂದರೆ ಶಾವ್ಗೆ ರೋಸ್ಟ್ ಮಾಡಿರೋದು ತಗೊಂಡಿದ್ದೀನಿ. ರೋಸ್ಟ್ ಮಾಡಿರೋದು ಸಿಗಲಿಲ್ಲ ಅಂದರೆ ಅದು ಸಿಗತ್ತೆ, ಇಲ್ಲ ಅಂದರೆ ಅಕಸ್ಮಾತ್ ನೀವೇನು ಮಾಡಬೇಕು ರೋಸ್ಟ್ ಮಾಡ್ಕೋಬೇಕಷ್ಟೇ. ಇಲ್ಲಿ ನೋಡಿ, ಇಲ್ಲಿ ನಾನು ಎಣ್ಣೆ ಹಾಕಿದ್ದೀನಿ ಒಂದು ಕುಕ್ಕರಲ್ಲಿ. ಕುಕ್ಕರಲ್ಲಿ ಎಣ್ಣೆ ಹಾಕ್ಬಿಟ್ಟು ಚಕ್ಕೆ ಲವಂಗ ಏಲಕ್ಕಿಕಾಯಿ ಹಾಕಿದ್ದೀನಿ. ಆಮೇಲೆ ಉದ್ದುದ್ದಕ್ಕೆ ಹೆಚ್ಚಿರೋ ಈರುಳ್ಳಿ ಸಣ್ಣಗೆ ಅಂದರೆ ಸಣ್ಣಗೆ ಸ್ಲೈಸ್ ಮಾಡಿ ಉದ್ದುದ್ದಕ್ಕೆ ಹೆಚ್ಚಿರೋ ಈರುಳ್ಳಿ ಹಾಕ್ತಾಯಿದ್ದೀನಿ. ಇದೊಂದು ಸ್ವಲ್ಪ ಫ್ರೈ ಮಾಡೋಣ ಗೋಲ್ಡನ್ ಬ್ರೌನ್ ಬರೋ ತನಕ. ಇವಾಗ ಅರಿಶಿನ ಪುಡಿ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಈ ದಮ್ ಬಿರಿಯಾನಿ ಅಂತೂ ತುಂಬ ಈಸಿ ಮಾಡೋದಕ್ಕೆ, ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಅರ್ಧ ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅಥವಾ ಶುಂಠಿ ಬೆಳ್ಳುಳ್ಳಿನೇ ಚಚ್ಚಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನಾನು ಚಚ್ಚಿ ಹಾಕ್ಕೊಂಡಿದ್ದೀನಿ. ಇವಾಗ ಕ್ಯಾರೆಟು ಮತ್ತು ಏನಪ್ಪ ಬೀನ್ಸು, ಕ್ಯಾರೆಟು ಬೀನ್ಸ್ ಎರಡು ಹಾಕಿದ್ದೀನಿ. ಎರಡೂ ಒಂದು ಎರಡೆರಡು ನಿಮಿಷ, ಎಲ್ಲ ಇಂಗ್ರೀಡಿಯೆಂಟ್ ಹಾಕಿದ್ಮೇಲೆ ಒಂದು ಎರಡೆರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಈಗ ಉಪ್ಪು ಹಾಕ್ತಾಯಿದ್ದೀನಿ, ಕ್ಯಾರೆಟು ಬೀನ್ಸ್ ತರಕಾರಿಗೆ ಉಪ್ಪು ಹಿಡೀಲಿ ಅಂತ ಸ್ವಲ್ಪ ಹಾಕ್ತಾಯಿದ್ದೀನಿ ಇವಾಗ. ಆಮೇಲೆ ಇನ್ನೊಂದು ಸ್ವಲ್ಪ ಹಾಕ್ತೀನಿ. ಟೊಮೆಟೊ ಒಂದೇ ಒಂದು ಟೊಮೆಟೊ ತಗೊಂಡಿದ್ದೀನಿ. ಅಂದರೆ ಜಾಸ್ತಿ ಸ್ಪೈಸಸ್ ಹಾಕಬಾರ್ದು ಇದಕ್ಕೆ, ಅಂದರೆ ಟೊಮೆಟೊ ಜಾಸ್ತಿ ಹಾಕೋದು ಅಥವಾ ಸ್ಪೈಸಸ್ ಜಾಸ್ತಿ ಹಾಕೋದು ಮಾಡಬಾರ್ದು. ಸ್ವಲ್ಪ ಲಿಮಿಟಲ್ಲಿ ಹಾಕೋದು ತುಂಬ ಟೇಸ್ಟಿಯಾಗಿ ಬರುತ್ತೆ. ಕೊತ್ತಂಬರಿ ಸೊಪ್ಪು, ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಒಂದು ಅರ್ಧ ಕಟ್ಟಿಷ್ಟು ಹಾಕಿದ್ದೀನಿ. ಈಗ ಚಿಲ್ಲಿ ಪೌಡರ್, ಚಿಲ್ಲಿ ಪೌಡರ್ ನಿಮ್ಮ ರುಚಿಗೆ ತಕ್ಕಷ್ಟು ಹಾಕೊಳ್ಳಿ. ಕಾಳು ಮೆಣಸಿನ ಪುಡಿ ಹಾಕಿದ್ದೀನಿ ಅಂದರೆ ಪೆಪ್ಪರ್ ಪುಡಿ. ಪಲಾವ್ ಮಸಾಲ, ಪಲಾವ್ ಮಸಾಲ ಪ್ಯಾಕೆಟ್ ಸಿಗುತ್ತೆ ಒಂದು 10 ರೂಪಾಯಿದು, ಅದರಲ್ಲಿ ಒಂದು ಅರ್ಧ ಪ್ಯಾಕೆಟ್ ಹಾಕ್ಕೊಂಬಿಡಿ. ತುಂಬ ಟೇಸ್ಟಿಯಾಗಿ ಪರಿಮಳ ಚೆನ್ನಾಗಿ ಬರುತ್ತೆ, ಅದು ಹಾಕಿದ್ರೆ ಟೇಸ್ಟು ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಪಲಾವ್ ಮಸಾಲನ ಮರಿಬೇಡಿ. ನೋಡಿ, ಇದು ಒಂದು ಬೌಲಷ್ಟು ಶಾವಿಗೆ ತಗೊಂಡಿದ್ದೀನಿ. ಇದು ಉರಿದಿರೋದು, ಅವರೇ ಉರಿದು ರೆಡಿ ಮಾಡಿರ್ತಾರೆ, ಆ ಥರ ಶಾವಿಗೆ ತಗೊಂಡಿದ್ದೀನಿ. ಅಕಸ್ಮಾತ್ ನೀವು ಉರಿದಿಲ್ಲ ಇಲ್ಲ ಅಂದರೆ ನಿಮ್ಮ ಮನೆಯಲ್ಲಿ ನೀವೇ ರೋಸ್ಟ್ ಚೆನ್ನಾಗಿ ರೋಸ್ಟ್ ಮಾಡಬೇಕು, ಸೀಸಬಾರ್ದು, ಚೆನ್ನಾಗಿ ರೋಸ್ಟ್ ಮಾಡಿರೋ ಅಂಥ ಶಾವಿಗೆ ಮಾಡ್ಕೋಬೇಕು. ಈಗ ನೋಡಿ, ಅದೇ ಬೌಲಲ್ಲಿ ನಾನು ನೀರು ಹಾಕ್ಕೊಳ್ತಾ ಇದ್ದೀನಿ. ಒಂದು ಬೌಲು ಮತ್ತು ಒಂದು ಚೂರು ನೀರು ಹಾಕ್ಕೊಳ್ತೀನಿ ಅಷ್ಟೇ. ಒಂದು ಬೌಲಷ್ಟು ಶಾವಿಗೆ ತಗೊಂಡ್ರೆ ಆ ಒಂದು ಬೌಲು ನೀರು ಪ್ಲಸ್ ಒಂದು ಸ್ವಲ್ಪ ಒಂದು ಕಾಲು ಬೌಲಷ್ಟು ನೀರು ಹಾಕೋಬೇಕಷ್ಟೇ. ಆಮೇಲೆ ಈಗ ಇನ್ನೊಂಚೂರು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಸಪ್ಪೆ ಆಗುತ್ತೆ ಅಂತ. ನೋಡಿ, ಇಲ್ಲಿ ಇವಾಗ ಲಿಡ್ ಮುಚ್ಚಿಬಿಟ್ಟು ನಾನು ಮಧ್ಯಮ ಊರಿನಲ್ಲಿ ಒಂದು 2 ನಿಮಿಷ ದಮ್ ಕಟ್ಟಿದೆ ಅಷ್ಟೇ, ಅಷ್ಟಕ್ಕೆ ಬೆಂದ್ಬಿಡುತ್ತೆ. ನಾನು ವಿಜಲ್ಲೇನು ಹಾಕಿಸ್ಲಿಲ್ಲ, ಕೂಗಿಸ್ಲಿಲ್ಲ, ಒಂದು 2 ನಿಮಿಷ ಬಿಟ್ಟಿದ್ದೆ ಅಷ್ಟೇ. ನೋಡಿ, ಅಷ್ಟು ಬೇಗ ಬೆಂದ್ಬಿಡುತ್ತೆ. ದಮ್ ಕಟ್ಟೋದು ಅಂದರೆ ಇದೇ, ಅಂದರೆ ವಿಜಲ್ ಕೂಗಿಸ್ಬಾರ್ದು, ಹಂಗೇ ಒಂದು 2 ನಿಮಿಷ ಬೇಯಿಸಿದ್ರೆ ಸಾಕು. 2 ನಿಮಿಷ, 2 ನಿಮಿಷಕ್ಕೆ ಬೆಂದ್ಬಿಡುತ್ತೆ ಶಾವಿಗೆ. ಆಲ್ರೆಡಿ ರೋಸ್ಟ್ ಆಗಿರೋದ್ರಿಂದ ಬೇಗನೆ ಬೇಯುತ್ತೆ. ನೋಡಿ, ಎಷ್ಟು ಉದುರುದ್ರಾಗಿ ಸಖತ್ತಾಗಿದೆ, ತುಂಬ ಸಖತ್ತಾಗಿದೆ. ನೋಡಿ, ತುಂಬ ಮುದ್ದೆ ಥರ ಆಗಿಲ್ಲ, ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಕಂಡ್ರೆ ಮಾಡೋಕ್ಕೂ ಅಷ್ಟೇ, ತುಂಬ ಸಿಂಪಲ್ಲು. ಇದ್ರ ಜೊತೆಗೆ ನೀವು ಬಟಾಣಿ ಕೂಡ ಸೇರಿಸ್ಕೋಬೋದು, ಆಮೇಲೆ ಬೇರೆ ತರಕಾರಿ ಗೆಡ್ಡೆಕೋಸು ಆ ಥರ ಹಾಕ್ಕೋಬೋದು. ನೋಡಿ, ಅದ್ರ ಜೊತೆಗೆ ನಾನು ಮೊಸರು ಬಜ್ಜಿ ಕೂಡ ಮಾಡ್ಕೊಂಡಿದ್ದೆ. ನೋಡಿ, ಈಗ ಬಕೆಟ್ ತಗೊಂಡಿದ್ದೆ ನಾನು ಹೊಸದಾಗಿ, ಅದಕ್ಕೆ ಬಕೆಟ್ ದಮ್ ಬಿರಿಯಾನಿ ಅಂತ ಹೆಸರು ಕೊಟ್ಟಿದ್ದೀನಿ ಅಷ್ಟೇ. ಆದರೆ ಇದು ಈ ಮಾಡೋದು ತುಂಬ ಸಿಂಪಲ್ಲು. ಸಿಂಪಲ್ಲು ಅಂದರೆ ಈಗ ವರ್ಕಿಂಗ್ ವುಮೆನ್ಸ್ಗಳಿರ್ತಾರೆ, ಅವರು ಅದೇ ತಿಂಡಿ ಮಾಡ್ಕೊಂಡು ತಿಂದು ಬೋರ್ ಆಗಿರುತ್ತೆ. ಈ ಥರ ಶಾವಿಗೆ ತರಿಸ್ಬಿಟ್ಟು ಸಿಂಪಲ್ಲಾಗೂ ಮಾಡ್ಕೋಬೋದು, ಪ್ಲಸ್ ರುಚಿ ಅಂತೂ ಅಲ್ಟಿಮೇಟ್ ಆಗಿರುತ್ತೆ. ಮಧ್ಯಾಹ್ನ ಲಂಚಿಗೂ ಅಷ್ಟೇ, ತಣ್ಣಗಾದ್ರೂ ತುಂಬ ಚೆನ್ನಾಗಿರುತ್ತೆ, ಏನು ಬೋರ್ ಆಗಲ್ಲ, ಸಖತ್ತಾಗಿರುತ್ತೆ. ತುಂಬ ಅಂದರೆ ತುಂಬ ಸಖತ್ತಾಗಿರುತ್ತೆ. ಒಂಥರ ಹೋಟೆಲಲ್ಲಿ ಸ್ಟಾರ್ ಹೋಟೆಲೆಲ್ಲ ತಿಂದಿರ್ತೀವಲ್ರಿ, ವೆಜ್ ಬಿರಿಯಾನಿ, ಆ ಥರ ಫೀಲ್ ಕೊಡುತ್ತೆ. ಪ್ಲಸ್ ಆ ಥರ ಯಾಕೆ ಫೀಲ್ ಕೊಡುತ್ತಪ್ಪ ಅಂದರೆ, ಇದು ಬಾಸುಮತಿ ರೈಸಲ್ಲಿ ಕೊಡ್ತಾರಲ್ವಾ, ಆ ಥರನೇ ಇದು ಬಾಸುಮತಿ ಟೇಸ್ಟ್ ಕೊಡುತ್ತೆ. ಒಂದು ಸ್ವಲ್ಪ ಅಷ್ಟು ಸಖತ್ತಾಗಿರುತ್ತೆ. ಒಂದ್ಸಲ ಪ್ಲೀಸ್ ಟ್ರೈ ಮಾಡಬೇಕು ನೀವು. ಸರಿನಾ, ಮಾಡ್ತೀರಲ್ವಾ? ನೋಡಿ, ತಿಂದು ಹೇಳ್ತಿದ್ದೀನಿ, ರುಚಿನ ಸಖತ್ತಾಗಿದೆ, ಮಾತ್ರ ತುಂಬಾ ಸಖತ್ತಾಗಿದೆ ಕಣ್ರಿ, ನಿಜವಾಗ್ಲೂ. ಒಂದ್ಸಲ ಟ್ರೈ ಮಾಡಿ, ಆಮೇಲೆ ನೀವೇ ಫಿದಾ ಆಗಿಬಿಡ್ತೀರಾ ಈ ಟಿಫನ್ನಿಗೆ, ಅಷ್ಟು ಚೆನ್ನಾಗಿರುತ್ತೆ. ಹಾಂ, ಪ್ಲೀಸ್ ಮಾಡ್ಕೊತೀನಿ. ನನ್ನ ಉದ್ದೇಶ ಏನಪ್ಪ ಅಂದರೆ ವಿಡಿಯೋ ಮಾಡೋದು ಒಬ್ಬರ ನನ್ನಿಂದ ಒಬ್ಬರಲ್ಲ ಇಬ್ಬರು ಅಥವಾ ಎಷ್ಟೊಂದು ಜನ ತುಂಬ ಜನ ಅಡುಗೆ ಕಲ್ತ್ಕೊಂಡು ಟೇಸ್ಟಿಯಾಗಿ ಊಟ ಮಾಡಲಿ ಅನ್ನೋದೇ ನನ್ನ ಉದ್ದೇಶ.
ಸರಿನಾ? ಅದಕ್ಕೋಸ್ಕರ ನಾನು ಮಾಡ್ತೀನಿ, ಅಪ್ಲೋಡ್ ಮಾಡ್ತೀನಿ ವಿಡಿಯೋಸ್ನ. ನೀವು ಮಾಡ್ಕೊಂಡು ತಿನ್ನಬೇಕು, ಹೆಂಗಿದೆ ಅಂತ ನಂಗೆ ಕಮೆಂಟ್ ಮಾಡಿ ಹೇಳಬೇಕು, ಸರಿನಾ? ಈ ವಿಡಿಯೋ ಇಷ್ಟ ಆದರೆ ನೀವು ಈಗಲೇ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ಏನಾಗಲ್ಲ, ಮಾಡ್ತೀರಲ್ವ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಸುಮತಿ ರೈಸಲ್ಲಿ ತಿಂತೀವಲ್ಲ ಅದೇ ಥರನೇ ಇದೆ, ತುಂಬ ಚೆನ್ನಾಗಿದೆ, ಚೆನ್ನಾಗಿದೆ, ಸೂಪರ್ ಆಯಿತು, ತುಂಬ ಇಷ್ಟ ಆಯಿತು. ನೀವು ಮಾಡ್ಕೊಂತೀನಿ ಕೇಳಿದ್ರಿ ಎಲ್ಲ, ಸಕ್ಕತ್ತಾಗಿದೆ, ತುಂಬ ಸಕ್ಕತ್ತಾಗಿದೆ. ನಾನು ಇದನ್ನು ಇನ್ನೊಂದು ಸ್ವಲ್ಪ ಹಾಕೊಂಡು ತಿಂತೀನಿ. ಈ ವಿಡಿಯೋ ಇಷ್ಟ ಆದರೆ ಇವಾಗಲೇ ಲೈಕ್ ಮಾಡೋದನ್ನ ಮರಿಬೇಡಿ, ಮಾಡಿರಿ ಲೈಕ್ ಮಾಡಿರಿ ಒಂದು, ಆಮೇಲೆ ಕಮೆಂಟ್ ಮಾಡಿ. ಇವಾಗ ಡಿಸ್ಪ್ಲೇ ಆಗ್ತಿದೆಯಲ್ಲ ಆ ವಿಡಿಯೋಸು ನೋಡಿ. ಎಲ್ರಿಗೂ ಬಾಯ್ ಬಾಯ್, ನಮಸ್ಕಾರ.